ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಷರಾಶಿಯವರು ಈ ದಿವಸ ತುಂಬ ಶಿಸ್ತುಬದ್ಧವಾಗಿ ನಾವಿರಬೇಕು ಅನ್ನೋದಾಗಿ ಅಂದುಕೊಳ್ತೀರಿ ಆದರೆ ಅದು ಸಾಧ್ಯ ಆಗೋದಿಲ್ಲ ಕೇವಲ ಮಾತು ಮಾತ್ರ ಹಾಗೆ ಉಳಿಯುವಂಥದ್ದು ಜೊತೆಗೆ ನಿಮಗೆ ಬೇಕಾದಷ್ಟು ವಿರಾಮ ಇರುತ್ತೆ ಈ ದಿವಸ ಬಹಳ ಆರಾಮಾಗಿರ್ತೀರಿ ಆದರೆ ಆ ದಿವಸ ಪೂರ್ತಿ ವ್ಯರ್ಥವಾಗಿಯೇ ಕಳೆದೋಗುವಂಥದ್ದು ಯಾವುದೇ ರೀತಿಯ ಉತ್ತಮ ಪ್ರಯತ್ನಗಳಾಗಲಿ ಅಥವಾ ನಿಮ್ಮಿಂದ ಆಗಬೇಕಾದಂತಹ ಕೆಲಸಗಳಾಗಲಿ ಯಾವುದೂ ಕೂಡ ಸಂಪೂರ್ಣ ಆಗದೇ ಇರತಕ್ಕಂಥದ್ದು ಏಕಾಂತದಲ್ಲಿ ಕುಳಿತುಕೊಂಡು ಆತ್ಮಾವಲೋಕನವನ್ನು ಮಾಡಿಕೊಳ್ಬೇಕಾದಂತಹ ದಿವಸ ಇದು ಅಂತ ಹೇಳಿ ಹೇಳಬೇಕು ಅಂದರೆ ಸರಿತಪ್ಪುಗಳ ಬಗ್ಗೆ ನಿಮ್ಮ ವೈಯಕ್ತಿಕವಾದ ವಿಚಾರಗಳ ಬಗ್ಗೆ ನಿಮಗೆ ಆತ್ಮಾವಲೋಕನವನ್ನು ಮಾಡಿಕೊಳ್ಳಿಕ್ಕೆ ಇದೊಂದು ಸದವಕಾಶ ಇರುತ್ತೆ ಆದರೆ ಅದನ್ನೂ ಕೂಡ ತಾವು ಮಾಡೋದಿಲ್ಲ ಅಂತ ಹೇಳಿ ಈ ದಿವಸದ ಪ್ರಭಾವ ಅದು ಮತ್ತು ವ್ಯವಹಾರಗಳಲ್ಲಿ ದುರ್ಲಭವಾದಂತಹ ಅಂಶಗಳನ್ನು ನೀವು ನೋಡ್ತೀರಿ ಅದು ನಿಮಗೆ ದುರ್ಬಲವಾಗಿ ಕಾಣುವಂಥದ್ದು ಯಾವುದೋ ಒಂದು ವಿಶೇಷವಾದಂತಹ ಅಂಶವನ್ನು ಗಮನಿಸ್ತೀರಿ ಆದರೆ ಅದು ನಿಮ್ಮ ಶಕ್ತಿಗೆ ಮೀರಿದಂತಹದ್ದಾಗಿ ನಿಮಗೆ ವಿರುದ್ಧವಾದಂತಹ ಫಲವನ್ನು ಅದು ಕೊಡಬಹುದು ಅದರಲ್ಲೂ ಕೂಡ ಸರಿಯಾದಂತಹ ಚಿಂತನೆ ನಿಮ್ಮದು ನಡೆದಿರುವುದಿಲ್ಲ ಪ್ರೇಮಿಗಳಲ್ಲಿ ಪರಸ್ಪರ ಜಗಳವಾಗತಕ್ಕಂತಹ ಸಂದರ್ಭಗಳು ಏರ್ಪಾಟಾಗುತ್ತೆ ಅದನ್ನು ಉದ್ದೇಶಪೂರ್ವಕವಾಗಿ ಮಾಡ್ತಕ್ಕಂತಹ ಮನಸ್ಥಿತಿಯನ್ನು ತಾವು ತಲುಪಿರ್ತೀರಿ ಜಗಳವನ್ನು ಮಾಡಿ ದೂರ ಆಗಬೇಕು ಅಂತಕ್ಕಂತಹ ಪೂರ್ವ ನಿಯೋಜನೆ ಇರುತ್ತೆ ಅನ್ನುವ ರೀತಿಯಲ್ಲಿ ಕಾಣುವಂಥದ್ದು ಸಾರ್ವಜನಿಕವಾದಂತಹ ಕೆಲಸಗಳಲ್ಲಿ ಭಾಗಿಯಾಗತಕ್ಕಂತಹದ್ದು ಒಳ್ಳೆಯದು ಯಾಕೆ ಅಂತಂದರೆ ಹಲವಾರು ಜನಗಳ ಜೊತೆ ಬೆರೆತಾಗ ಅಭಿಪ್ರಾಯಗಳು ಬೇರೆ ಬೇರೆ ಇರುವಂತಹದ್ದು ಅಲ್ಲಿ ವಿಷಯಗಳು ಬೇರೆ ಬೇರೆ ನಮಗೆ ಸಿಕ್ಕಿ ಅದರಿಂದ ಮಾನಸಿಕವಾದಂತಹ ಸ್ಥಿತಿ ಬದಲಾಗಲಿಕ್ಕೆ ಅವಕಾಶ ಇರುತ್ತೆ ಅಂತಹ ಪ್ರಯತ್ನವನ್ನು ತಾವು ಮಾಡಬೇಕಾಗತ್ತೆ ಕುಲದೇವತಾ ಆರಾಧನೆ ಮಾಡಿ ದಿವಸವನ್ನು ಸಾರ್ಥಕ ಮಾಡಿಕೊಳ್ಳಿ ಅಂತ ಹೇಳಿ ಈ ಮೂಲಕ ಸೂಚಿಸಬಹುದು ಶುಭವಾಗಲಿ ವೃಷಭರಾಶಿ ಸರ್ಕಾರಿ ಕೆಲಸಗಳು ಯಾವುದಾದ್ರೂ ಇದ್ದರೆ ಅವೆಲ್ಲವೂ ಕೂಡ ಈ ದಿವಸ ಪೂರ್ಣ ಆಗತಕ್ಕಂತಹ ಯೋಗ ರಾಶಿಯವರಿಗಿದೆ ಹಾಗಾಗಿ ಸರ್ಕಾರಿ ಕೆಲಸಗಳು ಏನಾದರೂ ಇದ್ದರೆ ಅದಕ್ಕೆ ಹೆಚ್ಚು ಗಮನವನ್ನು ಕೊಡಿ ನಿಮ್ಮ ಕೆಲಸವಾಗುವಂಥದ್ದು ಸಾಮಾಜಿಕ ವಲಯ ವಿಸ್ತಾರವಾಗತಕ್ಕಂಥದ್ದು ಹಲವಾರು ಉನ್ನತ ವ್ಯಕ್ತಿಗಳ ಗಣ್ಯ ವ್ಯಕ್ತಿಗಳ ಪರಿಚಯವಾಗಿ ನೀವು ಮಾಡತಕ್ಕಂತಹ ವೃತ್ತಿಯಾಗಬಹುದು ವಿದ್ಯಾಭ್ಯಾಸವಾಗಬಹುದು ಅವಲಂಬಿಸಿರ್ತಕ್ಕಂತಹ ಕೆಲಸವಾಗಬಹುದು ಇವೆಲ್ಲವೂ ಕೂಡ ಹೆಚ್ಚು ಹೆಚ್ಚು ವಿಸ್ತಾರವನ್ನು ಪಡ್ಕೊಳ್ತಾ ಹೋಗುತ್ತೆ ಅದಕ್ಕೆ ಶುಭವಾದಂತಹ ದಿವಸ ಹಾಗೆ ಬಂಧುಗಳಲ್ಲಿ ಸ್ನೇಹಿತರಲ್ಲಿ ವಿಶ್ವಾಸ ಗಟ್ಟಿಯಾಗುವಂಥದ್ದು ನೀವು ಹಿಂದಿಂದ ಯಾವುದೋ ಒಂದು ವಿಶ್ವಾಸವನ್ನು ಉಳಿಸ್ಕೊಂಡು ಬಂದಿರ್ತೀರಿ ಈ ದಿವಸ ಅದಕ್ಕೆ ಇನ್ನೂ ಪುಷ್ಟಿ ಸಿಕ್ಕತ್ತೆ ಆದ್ದರಿಂದ ಅದು ಗಟ್ಟಿಯಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣುವಂಥದ್ದು ಶತ್ರುಗಳು ಈ ದಿವಸ ನಿಮ್ಮ ಮೇಲೆ ಹಿಡಿತವನ್ನು ಸಾಧಿಸಕ್ಕೆ ಹೊರಡ್ತಾರೆ ಆದರೆ ಅದಕ್ಕೆ ಅವರಿಗೆ ಅನುಕೂಲ ಆಗೋದಿಲ್ಲ ನೀವೇ ಶತ್ರುಗಳ ಮೇಲೆ ಹಿಡಿತವನ್ನು ಸಾಧಿಸತಕ್ಕಂತಹ ದಿವಸ ಅಂತ ಹೇಳಿ ಹೇಳಬೇಕಾಗತ್ತೆ ಕಾರ್ಯಕ್ಷೇತ್ರದಲ್ಲಿ ಮಿತಿ ಮೀರಿದಂತಹ ಅನಾಹುತಗಳು ನಿಮ್ಮ ನಿಯಂತ್ರಣಕ್ಕೆ ಬರುತ್ತೆ ನೋಡಿ ಎಷ್ಟು ವಿಚಿತ್ರವಾಗಿ ಕಾಣುತ್ತೆ ಯಾವುದೋ ಒಂದು ಅವಘಡ ನಡೆದು ಹೋಗಬೇಕು ತಾವು ಆ ಜಾಗದಲ್ಲಿರೋದ್ರಿಂದ ಅಂತಹ ಅವಘಡವನ್ನು ತಪ್ಪಿಸ್ತಕ್ಕಂತಹ ಶಕ್ತಿ ನಿಮ್ಮಲ್ಲಿದ್ದು ಅದನ್ನು ತಡಿತೀರಿ ಆ ಒಂದು ಗೌರವ ನಿಮಗೆ ಸಿಕ್ಕುವಂಥದ್ದು ಬಹಳ ವಿಶೇಷವಾದಂಥದ್ದು ನಿಮ್ಮ ಉದಾರವಾದಂತಹ ವರ್ತನೆ ಏನಿದೆ ಅದು ನಿಮಗೆ ಎಲ್ಲ ರೀತಿಯಿಂದಲೂ ಕೂಡ ಅನುಕೂಲವನ್ನು ಮಾಡಿಕೊಡುತ್ತೆ ಯಾವುದೇ ಭೇದ ಭಾವಗಳಿಲ್ಲದೆ ನೀವು ಬೇರೆಯವರಿಗೆ ಒಂದು ಸಹಾಯ ಹಸ್ತವನ್ನು ಏನು ಚಾಚ್ತೀರಿ ಅದು ನಿಮಗೆ ಗೌರವವನ್ನು ವಿಶೇಷವಾದಂತಹ ಸ್ಥಾನವನ್ನು ಕೊಡುವಂಥದ್ದು ಇದು ಹೀಗೆ ಮುಂದುವರಿಲಿ ಸಮಾಜಮುಖಿ ಆಗಿರಲಿ ಅಂತ ಹೇಳಿ ಶ್ರೀರಾಮನನ್ನು ಪ್ರಾರ್ಥನೆ ಮಾಡಿ ಶುಭವಾಗಲಿ ಮಿಥುನ ರಾಶಿ ಮಿಥುನ ರಾಶಿಯವರು ಈ ದಿವಸ ವಿಶೇಷವಾಗಿ ಬೇರೆಯವರ ತಪ್ಪುಗಳನ್ನು ಹೆಕ್ಕಿ ಹೆಕ್ಕಿ ತೆಗೆದು ಅವರಿಗೆ ಹೇಳ್ತಾ ಇರ್ತೀರಿ ಅದರ ಬದಲು ಆ ತಪ್ಪುಗಳನ್ನು ಗಮನಿಸಿ ಅವರಿಗೆ ಸೂಕ್ತವಾದಂತಹ ಸಲಹೆಗಳನ್ನು ಕೊಟ್ಟರೆ ಎಲ್ಲ ರೀತಿಯಿಂದಲೂ ಕೂಡ ಅನುಕೂಲವಾಗುವಂಥದ್ದು ಇದರ ಜೊತೆಗೆ ನಿಮ್ಮ ಹತ್ತಿರದವರ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಿ ನಿಮ್ಮ ಫಸ್ಟ್ ಸರ್ಕಲ್ ಅಂತ ಏನು ಹೇಳ್ತೀವಿ ಆ ವ್ಯಕ್ತಿಗಳ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಬೇಕು ಅವರಿಗೆ ತೊಂದರೆಗಳು ಸಮಸ್ಯೆಗಳು ಆಗತಕ್ಕಂತಹ ಸಾಧ್ಯತೆಗಳ ಸೂಚನೆ ಇದೆ ಅದು ನೀವು ಗಮನಿಸೋದ್ರಿಂದ ಸ್ವಲ್ಪ ಅದನ್ನು ತಡಿಬಹುದಾಗಿರುತ್ತೆ ಅವರಿಗೆ ಅನುಕೂಲವನ್ನು ಕೂಡ ಮಾಡಿದಾಗತ್ತೆ ಆ ರೀತಿಯ ಪ್ರಯತ್ನದಲ್ಲಿ ತಾವು ಇರಬೇಕಾಗತ್ತೆ ಉದ್ಯೋಗ ಬದಲಾವಣೆಗೆ ಅವಕಾಶ ಇದೆ ಇದು ಇಂತಹ ದಿವಸದಲ್ಲಿ ನೀವು ಉದ್ಯೋಗವನ್ನು ಬದಲಾಯಿಸ್ತೀನಿ ಅಥವಾ ಬೇರೆ ಕಡೆ ಕೆಲಸಕ್ಕೆ ಹೋಗ್ತೀನಿ ಅನ್ನೋದಾದರೆ ಅಲ್ಲಿ ನಿಮ್ಮ ಪ್ರಯತ್ನ ಸಫಲವಾಗುವಂಥದ್ದು ಇರದೆ ಸ್ಥಾನ ಪಲ್ಲಟಕ್ಕೂ ಕೂಡ ಅವಕಾಶವಿದೆ ಸ್ಥಾನ ಪಲ್ಲಟ ಅಂತಂದರೆ ನೀವು ಕಾರ್ಯ ಮಾಡ್ತಕ್ಕಂತಹ ಜಾಗದಲ್ಲಿ ಸ್ಥಳದ ಬದಲಾವಣೆ ಆಗ್ಬೋದು ಅಥವಾ ನೀವು ಮನೆಯನ್ನು ಬದಲಾಯಿಸ್ಬೋದು ಅಥವಾ ಬೇರೆ ಇನ್ಯಾವುದೋ ನಿಮ್ಮ ವೈಯಕ್ತಿಕವಾದಂತಹ ವಿಚಾರಗಳಿಗೆ ಬೇರೆ ಬೇರೆ ಸ್ಥಳಕ್ಕೆ ಹೋಗ್ಬೋದು ಇವೆಲ್ಲದಕ್ಕೂ ಕೂಡ ಅವಕಾಶಗಳಿದೆ ಅವೆಲ್ಲವನ್ನು ಕೂಡ ಗಮನಿಸಿ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಕಷ್ಟಪಟ್ಟರೂ ಕೂಡ ಸಂಕಷ್ಟ ತಪ್ಪಿದ್ದಲ್ಲ ಅಂತ ಹೇಳಿ ಹೇಳಬೇಕು ಎಷ್ಟೋ ಪ್ರಯತ್ನಪಟ್ಟು ಓದುತ್ತಾರೆ ಕೆಲವರು ಆದರೆ ಅದು ಯಾವುದೂ ಕೂಡ ಉಪಯೋಗಕ್ಕೆ ಬರದಲ್ಲೇ ಅಥವಾ ತಾವು ಬರದಂತಹ ವಿಷಯಗಳು ಉಪಯೋಗಕ್ಕೆ ಬರದಲೇ ಮತ್ತೆ ಮತ್ತೆ ಅದನ್ನು ಓದಿ ಬರೆದು ಮಾಡಬೇಕಾದಂತಹ ಪರಿಸ್ಥಿತಿ ಈ ದಿವಸ ಏರ್ಪಾಟಾಗುವಂತಹದ್ದು ಅದರ ಬಗ್ಗೆ ಗಮನ ಇರಲಿ ಪ್ರೇಮಿಗಳಿಗೆ ಕೆಲವು ಅಡೆತಡೆಗಳು ಬರುತ್ತೆ ಅದನ್ನು ನಿಭಾಯಿಸ್ತಕ್ಕಂತಹ ಸಾಮರ್ಥ್ಯವೂ ಕೂಡ ಇರುತ್ತೆ ಹಾಗಾಗಿ ಏನು ಯೋಚನೆ ಮಾಡಬೇಕಾದಂತಹದ್ದಿಲ್ಲ ಅಡೆತಡೆಗಳು ಬಂದಾಗ ಮಾನಸಿಕವಾದಂತಹ ಸ್ಥೈರ್ಯ ನಿಮ್ಮನ್ನು ಕಾಪಾಡಬೇಕಾದಂತಹದ್ದು ಅದು ನಡೆಯುತ್ತೆ ಲಲಿತಾ ಪರಮೇಶ್ವರಿಯನ್ನು ಆರಾಧನೆ ಮಾಡಿ ಆ ಜಗನ್ಮಾತೆಯ ಅನುಗ್ರಹದಿಂದ ಎಲ್ಲವೂ ಕೂಡ ಶುಭ ಸೂಚಕವಾಗಲಿ ಅಂತ ಹೇಳಿ ಕೇಳ್ಕೊಳ್ಳಿ ಶುಭವಾಗಲಿ ಕರ್ಕಾಟಕ ರಾಶಿ ವಿದ್ಯಾರ್ಥಿಗಳು ಮತ್ತು ನೌಕರರು ಈ ದಿವಸ ತುಂಬ ಪರಿಶ್ರಮ ಪಡಬೇಕಾದಂತಹ ದಿವಸ ಅಂತ ಹೇಳಿ ಹೇಳಬೇಕಾಗತ್ತೆ ನಿರೀಕ್ಷೆ ಮಾಡಿದಂತಹ ಫಲಗಳು ಈ ದಿವಸ ಸಿಕ್ಕಬೇಕಾದ್ರೆ ಕಷ್ಟ ಸಾಧ್ಯ ಇದೆ ಯಾಕೆ ಅಂತಂದರೆ ನಮ್ಮ ಆಸೆ ಯಾವುದೋ ಒಂದು ರೀತಿಯಲ್ಲಿರುತ್ತೆ ಅದಕ್ಕೆ ಹತ್ತಿರ ಹತ್ತಿರವಾಗಿ ನಮ್ಮ ನಿರೀಕ್ಷೆಯೂ ಇರುತ್ತೆ ಅದು ನಮಗೆ ಯಾವಾಗ ಸಫಲವಾಗಲಿಲ್ಲ ಅಂತಾದಾಗ ಮಾನಸಿಕವಾಗಿ ಬೇಸರವಾಗುವಂಥದ್ದು ಆದರೆ ಇವತ್ತು ಅದಕ್ಕೆ ಅವಕಾಶ ಇಲ್ಲವೇ ಇಲ್ಲ ಅಂತ ಹೇಳಿ ಹೇಳಬೇಕಾಗತ್ತೆ ನಕಾರಾತ್ಮಕವಾದಂತಹ ಆಲೋಚನೆಗಳು ನಿಮ್ಮ ಮನಸ್ಸಿಗೆ ಬಂದು ಕೆಲಸದ ಗುಣಮಟ್ಟವನ್ನು ಕಡಿಮೆ ಮಾಡತಕ್ಕಂತಹ ಸಾಧ್ಯತೆಗಳಿದೆ ನಿಮ್ಮ ಕೆಲಸದ ವೈಖರಿ ಬದಲಾಗುತ್ತೆ ನಿಮ್ಮ ಸ್ವಭಾವ ಬದಲಾಗತ್ತೆ ಆ ಕೆಲಸದಲ್ಲಿ ತಲ್ಲೀನತೆ ಬದಲಾಗುತ್ತೆ ಇವೆಲ್ಲವೂ ಕೂಡ ನಕಾರಾತ್ಮಕವಾದಂತಹ ಬೆಳವಣಿಗೆಗೆ ಅವಕಾಶವನ್ನು ಮಾಡಿಕೊಡುವಂಥದ್ದು ಮಾರ್ಕೆಟಿಂಗ್ ಸಂಬಂಧಿತ ಕೆಲಸಗಳಲ್ಲಿ ನಿಮಗೆ ಅಪಯಶಸ್ಸು ಅಂತಕ್ಕಂಥದ್ದಿದೆ ಅಂದರೆ ಹೊರಗಿನ ವ್ಯಾವಹಾರಿಕವಾದಂತಹ ವಿಚಾರದಲ್ಲಿ ಅಷ್ಟೊಂದು ನೀವು ಅಂದುಕೊಂಡ ರೀತಿಯಲ್ಲಿ ಯಶಸ್ಸನ್ನು ಸಾಧಿಸಲಿಕ್ಕೆ ಅದು ಸಹಕಾರಿ ಆಗಿರುವುದಿಲ್ಲ ಅಂತ ಹೇಳಿ ಹೇಳಬೇಕಾಗತ್ತೆ ಮನೆಗೆ ಮತ್ತೆ ಮತ್ತೆ ಸ್ನೇಹಿತರಾಗ್ಬೋದು ಬಂಧುಗಳಾಗ್ಬೋದು ಬರ್ತನೇ ಇರ್ತಾರೆ ಇದೂ ಕೂಡ ಮಾನಸಿಕವಾಗಿ ಏನೋ ಒಂದು ರೀತಿಯ ಅಸಮಾಧಾನವನ್ನು ಉಂಟು ಮಾಡ್ತಕ್ಕಂಥದ್ದು ಬಾಂಧವ್ಯ ತುಂಬ ದುರ್ಬಲವಾಗುವಂಥದ್ದು ನಿಮ್ಮ ಕುಟುಂಬದಲ್ಲಿ ಇರತಕ್ಕಂತಹ ಏನೋ ಒಂದು ಬಂಧುತ್ವ ಇದೆ ಅದು ಪ್ರತಿ ಕ್ಷಣಕ್ಕೂ ಕೂಡ ಏನೋ ತನ್ನ ಶಕ್ತಿಯನ್ನು ಕಳ್ಕೊಂಡ ಹಾಗೆ ಅಥವಾ ಬಂಧುಗಳಲ್ಲಿ ಯಾವುದೋ ಒಂದು ರೀತಿಯ ಅಸಡ್ಡೆ ಅಥವಾ ತಾತ್ಸಾರ ಭಾವ ಹುಟ್ಟು ಹಾಗೆ ಅಲ್ಲಿ ಪರಿಸ್ಥಿತಿಗಳು ನಿಮಗೆ ನಿರ್ಮಾಣವಾಗುವಂಥದ್ದು ವಿಶೇಷವಾಗಿ ಗುರು ದಕ್ಷಿಣಾಮೂರ್ತಿಯನ್ನು ಆರಾಧನೆ ಮಾಡಿ ಇವೆಲ್ಲವೂ ಕೂಡ ದೂರವಾಗಿ ಅನ್ಯೋನ್ಯವಾಗಿರುವಂತೆ ಆಗಲಿ ಅಂತ ಹೇಳಿ ಕೇಳಿಕೊಳ್ಳಿ ಶುಭವಾಗಲಿ